ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಸಕಲ ಸುದ್ದಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಸೈಮಾ ಅವಾರ್ಡ್ಸ್ 2021 ಅಂದರೆ 2019 ಸಾಲಿನಲ್ಲಿ ಬಿಡುಗಡೆಯಾದಂತಹ ಸಿನಿಮಾಗಳಿಗೆ ಈ ಒಂದು ಪ್ರಶಸ್ತಿಯನ್ನು 2021 ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಯಾವ ಸಿನಿಮಾಗೆ, ಯಾವ ಕಲಾವಿದರಿಗೆ, ಯಾವ ಒಬ್ಬ ತಂತ್ರಜ್ಞರಿಗೆ, ಯಾವ ವಿಭಾಗದಲ್ಲಿ ಯಾವ ಪ್ರಶಸ್ತಿ ಬಂದಿದೆ ಎನ್ನುವುದರ ಸಂಪೂರ್ಣ ವಿವರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಸ್ನೇಹಿತರೆ, ನೀವಿನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಸ್ನೇಹಿತರೆ, ನಿಮ್ಮ ಸಮಯನ ವ್ಯರ್ಥ ಮಾಡದೆ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲೇದಾಗಿ ನೋಡ್ಬೋದು ನೀವು, ಬೆಸ್ಟ್ ಸಪೋರ್ಟಿಂಗ್ ಫೀಮೇಲ್ ಅವಾರ್ಡ್ ಬಂದು ಕರುಣ್ಯ ರಾಮ್ ಅವ್ರಿಗೆ ಬಂದಿದೆ, ಮನೆ ಮಾರಾಟಕ್ಕಿದೆ ಸಿನಿಮಾಗೋಸ್ಕರ. ಇನ್ನು ಬೆಸ್ಟ್ ಸಪೋರ್ಟಿಂಗ್ ರೋಲ್ ಮೇಲ್ ಬಂದು ದೇವರಾಜ್ ಸರ್ಗೆ ಬಂದಿದೆ, ಯಜಮಾನ ಸಿನಿಮಾಗೋಸ್ಕರ. ಇನ್ನು ಬೆಸ್ಟ್ ಲಿರಿಕ್ ರೈಟರ್ ಅವಾರ್ಡ್ ಬಂದು ಪವನ್ ಒಡೆಯರ್ ಅವ್ರಿಗೆ ಬಂದಿದೆ, ನಟ ಸಾರ್ವಭೌಮ ಸಿನಿಮಾದ ಟೈಟಲ್ ಸಾಂಗ್ಗೋಸ್ಕರ. ಇನ್ನು ಬೆಸ್ಟ್ ಸಿಂಗರ್ ಫೀಮೇಲ್ ಅವಾರ್ಡ್ ಬಂದು ಅನನ್ಯ ಭಟ್ ಅವ್ರಿಗೆ ಬಂದಿದೆ, ಗೀತಾ ಸಿನಿಮಾಗೋಸ್ಕರ, ಹೇಳದೆ ಕೇಳದೆ ಹಾಡಿಗಾಗಿ. ಇನ್ನು ಬೆಸ್ಟ್ ಕೊರಿಯೋಗ್ರಾಫರ್ ಅವಾರ್ಡ್ ಬಂದು ಇಮ್ರಾನ್ ಸರ್ದಾರಿಯಾ ಅವರಿಗೆ ಬಂದಿದೆ, ಅವನೇ ಶ್ರೀಮನ್ನಾರಾಯಣ ಸಿನಿಮಾಕ್ಕಾಗಿ. ಇನ್ನು ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್ ಬಂದು ವಿ ಹರಿಕೃಷ್ಣ ಸರ್ಗೆ ಬಂದಿದೆ, ಯಜಮಾನ ಸಿನಿಮಾಕ್ಕಾಗಿ. ಇನ್ನು ಬೆಸ್ಟ್ ಡೆಬ್ಯೂಟೆಂಟ್ ಆ್ಯಕ್ಟ್ರೆಸ್ ಬಂದು ಶ್ರೀಲೀಲಾ ಅವರಿಗೆ ಬಂದಿದೆ, ಕಿಸ್ ಸಿನಿಮಾಗಾಗಿ. ಇನ್ನು ಬೆಸ್ಟ್ ಡೆಬ್ಯೂಟೆಂಟ್ ಡೈರೆಕ್ಟರ್ ಬಂದು ಮಯೂರ ರಾಘವೇಂದ್ರ ಅವರಿಗೆ ಬಂದಿದೆ, ಕನ್ನಡ ಗೊತ್ತಿಲ್ಲ ಎನ್ನುವ ಸಿನಿಮಾಗಾಗಿ. ಇನ್ನು ಬೆಸ್ಟ್ ಡೆಬ್ಯೂಟೆಂಟ್ ಪ್ರೊಡ್ಯೂಸರ್ ಬಂದು ಕೋಸ್ಟಲ್ ಬ್ರಿಜ್ ಎನ್ನುವಂಥ ಸಂಸ್ಥೆಗೆ ಈ ಅವಾರ್ಡ್ ಬಂದಿದೆ ಸ್ನೇಹಿತರೆ. ಇನ್ನು ಬೆಸ್ಟ್ ಡೆಬ್ಯೂಟೆಂಟ್ ಆ್ಯಕ್ಟರ್ ಅವಾರ್ಡ್ ಬಂದು ಅಭಿಷೇಕ್ ಗೌಡ ಅವರಿಗೆ ಬಂದಿದೆ, ಅಮರ್ ಸಿನಿಮಾಗಾಗಿ. ಇನ್ನು ಬೆಸ್ಟ್ ಆ್ಯಕ್ಟರ್ ನೆಗೆಟಿವ್ ರೋಲ್ ಬಂದು ಸಾಯಿ ಕುಮಾರ್ ಸರ್ಗೆ ಸಿಕ್ಕಿದೆ, ಭರಾಟೆ ಸಿನಿಮಾಕ್ಕಾಗಿ. ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಬಂದು ರಚಿತಾ ರಾಮ್ ಅವರಿಗೆ ಸಿಕ್ಕಿದೆ, ಆಯುಷ್ಮಾನ್ ಭವ ಸಿನಿಮಾಕ್ಕಾಗಿ. ಬೆಸ್ಟ್ ಆ್ಯಕ್ಟರ್ ಇನ್ ಕಾಮಿಡಿ ರೋಲ್ ಬಂದು ಸಾಧು ಕೋಕಿಲ ಸರ್ ಸಿನಿಮಾ ಸಿಕ್ಕಿದೆ, ಯಜಮಾನ ಸಿನಿಮಾಕ್ಕಾಗಿ. ಇನ್ನು ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಬಂದು ವಿ ಹರಿಕೃಷ್ಣ ಮತ್ತು ಪೊನ್ ಕುಮಾರನ್ ಅವರಿಗೆ ಸಿಕ್ಕಿದೆ, ಯಜಮಾನ ಸಿನಿಮಾಕ್ಕಾಗಿ. ಇನ್ನು ಅತ್ಯುತ್ತಮ ಚಿತ್ರ ಬಂದು ಯಜಮಾನ ಸಿನಿಮಾಗೆ ಸಿಕ್ಕಿದೆ ಸ್ನೇಹಿತರೆ. ಇನ್ನು ಬೆಸ್ಟ್ ಆ್ಯಕ್ಟರ್ ಇನ್ ಲೀಡಿಂಗ್ ರೋಲ್ ಕ್ರಿಟಿಕ್ಸ್ ಅವಾರ್ಡ್ ಬಂದು ರಕ್ಷಿತ್ ಶೆಟ್ಟಿ ಅವ್ರಿಗೆ ಸಿಕ್ಕಿದೆ, ಅವನೇ ಶ್ರೀಮನ್ನಾರಾಯಣ ಸಿನಿಮಾಕ್ಕಾಗಿ. ಇನ್ನು ನಾವೆಲ್ಲರೂ ಸಾಕಷ್ಟು ನಿರೀಕ್ಷೆಯಿಂದ ಕಾಯ್ತಾ ಇದ್ದಂತಹ ಬೆಸ್ಟ್ ಆ್ಯಕ್ಟರ್ ಇನ್ ಲೀಡಿಂಗ್ ರೋಲ್ ಅವಾರ್ಡ್ ಬಂದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವ್ರಿಗೆ ಸಿಕ್ಕಿದೆ, ಯಜಮಾನ ಸಿನಿಮಾಕ್ಕಾಗಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು 2019 ಸಾಲಿನಲ್ಲಿ ಬಿಡುಗಡೆಯಾಗಿ ಸೈಮಾ ಅವಾರ್ಡನ್ನು ಪಡೆದುಕೊಂಡಂತಹ ಸಿನಿಮಾಗಳ ಮಾಹಿತಿಯ ವಿವರದ ವಿಡಿಯೋ ಸ್ನೇಹಿತರೆ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕಪ್ಪ ಅಂದರೆ ಈ ಕೂಡಲೇ ಲೈಕ್ ಮಾಡಬೇಕು, ಹಾಗೆ ಶೇರ್ ಮಾಡಬೇಕು. ಹಾಗೆ ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ಆಗಲಿ, ನಮ್ಮ ಡಿ ಬಾಸ್ ದರ್ಶನ್ ಸರ್ ಬಗ್ಗೆ ಆಗಲಿ, ಅಥವಾ ನಿಮ್ಮ ನೆಚ್ಚಿನ ಕಲಾವಿದರು ಮತ್ತು ತಂತ್ರಜ್ಞರು ಯಾರು ಅವಾರ್ಡನ್ನು ತೊಗೊಂಡಿದ್ದಾರಲ್ಲ, ಸೊ ಅವ್ರಿಗೆ ವಿಶೇಷನ ತಿಳಿಸ್ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.